इवत्तु विशेषवागि भारतीय जनता पार्टी जनवरी 21 रिंद जनवरी 29 वरेगे इडी राज्यदल्लि विजय संकल्प अभियान कार्यक्रमवन्नु हम्मिकोंडिदे। ಈ ಕಾರ್ಯಕ್ರಮದ ಮೂಲಕ ಕಾರ್ಯಸಾಧನೆಗಳು ಕೇಂದ್ರ ಸರ್ಕಾರದ ಬೇರೆ ಬೇರೆ ರೀತಿಯ ಸವಲತ್ತುಗಳು ಗ್ರಾಮೀಣ ಪ್ರದೇಶದಲ್ಲಿರುವಂತ ರೈತರಿಗೆ ಜನಸಾಮಾನ್ಯರಿಗೆ ಸಿಗುವಂತ ಒಂದು ಫಲಾನುಭವಿಗಳಿಗೆ ಮುಟ್ಟಿಸುವಂತ ಕಾರ್ಯಕ್ರಮ ಮತ್ತೆ ವಿಶೇಷವಾಗಿ ನಮ್ಮ ತಾಲೂಕಿನ ಶಾಸಕರ ಅಭಿವೃದ್ಧಿ ಕಾರ್ಯಗಳ ಒಂದು ಕರಪತ್ರಗಳನ್ನು ಇವತ್ತು ಎಲ್ಲ ಬೂತಿನ ಎಲ್ಲ ತಾಲೂಕಿನ ಕುಟುಂಬಗಳಿಗೆ ಮತದಾರ ಬಂಧುಗಳಿಗೆ ತಲುಪಿಸುವಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ। ಅದೇ ರೀತಿ ಆ ಪ್ರಯುಕ್ತ ನಾವು ರಾಜ್ಯದಿಂದ ಒಂದಿಷ್ಟು ಸ್ಟಿಕ್ಕರ್ಗಳನ್ನು ಆ ಯೋಜನೆಯ ಕೆಲವೊಂದು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ। ಜನವರಿ 21 ರಿಂದ ಈ ಕಾರ್ಯಕ್ರಮವು ರಾಜ್ಯದಲ್ಲಿ ಸರಿಸುಮಾರು 150 ಸ್ಥಾನಗಳನ್ನು ಪಡೆಯುವಂತ ಒಂದು ಗುರಿಯನ್ನು ಹಾಕಿಕೊಂಡು ಇಡೀ ರಾಜ್ಯ ಮಟ್ಟದಲ್ಲಿ ಇಡೀ ತಾಲೂಕು ಮಟ್ಟದಲ್ಲಿ ಇಡೀ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಿಗೆ ಮತದಾರ ಬಂಧುಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಒಟ್ಟು 5 ವರ್ಷದ ನಮ್ಮ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ನಮ್ಮ ತಾಲೂಕಿನಲ್ಲಿ 5 ವರ್ಷದಲ್ಲಿ ಮಾಡಿದಂಥ ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಮುಟ್ಟಿಸುವಂಥ ಕೆಲಸ ಈ ಕಾರ್ಯಕ್ರಮದ ಮೂಲಕ ಆಗಬೇಕಾಗಿದೆ। ಮುಟ್ಟಬೇಕು ಎನ್ನುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆಪಿ ನಡ್ಡಾಜಿಯವರು ವಿಜಯಪುರ ಸಿದ್ದಗಿಯಲ್ಲಿ ಅಭಿಯಾನ ಕಾರ್ಯಕ್ರಮವನ್ನು ಚಾಲನೆ ಕೊಡಲಿಕ್ಕಿದ್ದಾರೆ। ಇದರೊಟ್ಟಿಗೆ ಬಸವರಾಜ ಬೊಮ್ಮಾಯಿಯವರು, ಮಾಜಿ ಸಿಎಂ ಆದ ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷರಾದಂಥ ಕಟೀಲ್ ಕುಮಾರ್ ಜಿಯವರು ಈ ಕಾರ್ಯಕ್ರಮವನ್ನು ಭಾಗವಹಿಸಲಿದ್ದಾರೆ। ಅದೇ ರೀತಿ ನಮ್ಮ ಬೆಳ್ತಂಗಡಿ ಮಂಡಲದಲ್ಲಿ 21ನೇ ತಾರೀಕು 8 ಮಹಾಸತಿ ಕೇಂದ್ರಗಳಲ್ಲಿ ಒಂದೊಂದು ಬೂತು, ಒಂದು ಮಹಾಸಕ್ತಿ ಕೇಂದ್ರದ ಮಟ್ಟದಲ್ಲಿರುವಂಥ ಒಂದೊಂದು ಬೂತುಗಳಲ್ಲಿ ನಮ್ಮ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರಾದ ಪ್ರತಾಪ್ ಸಿಂಹ ನಾಯ್ಕರು ಮತ್ತು ಮಂಡಲದ ಪದಾಧಿಕಾರಿಗಳು ಹೋಗಿ 8 ಮಾಸಕ್ತಿ ಕೇಂದ್ರ ಮಟ್ಟದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಚಾಲನೆ ಕೊಡಲಿಕ್ಕೆ ಇದ್ದೇವೆ। ಅದೇ ರೀತಿ ಈ ಭಾರತೀಯ ಜನತಾ ಪಾರ್ಟಿಯ ಈ ಕಾರ್ಯಕ್ರಮವನ್ನು ನಮ್ಮ ಇಡೀ ಬೆಳ್ತಂಗಡಿ 8 ಮಾಸಕ್ತಿ ಕೇಂದ್ರ ಮಟ್ಟದಲ್ಲಿ ಸರಿಸುಮಾರು 85 ಶಕ್ತಿ ಕೇಂದ್ರಗಳಲ್ಲಿ 241 ಬೂತ್ ಮಟ್ಟದಲ್ಲಿ ಈ ವಿಜಯ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ಸರಿಸುಮಾರು 6,000 ಪೇಜ್ ಪ್ರಮುಖರ ಮೂಲಕ ಬೂತ್ ಮಟ್ಟಕ್ಕೆ ಸರಿಸುಮಾರು 50,000 ಕುಟುಂಬಕ್ಕೆ ಸರಿಸುಮಾರು 2,20,000 ಮತದಾರರನ್ನು ತಲುಪಿಸುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲವು ಹಮ್ಮಿಕೊಂಡಿದೆ। ಒಟ್ಟು ಪಾರ್ಟಿಯ ಸಂಘಟನೆಯ ಕೆಲಸವನ್ನು ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಇವತ್ತು ಒಂದಿಷ್ಟು ರಾಜ್ಯದಿಂದ ಈ ಕಾರ್ಯಕ್ರಮಗಳನ್ನು ನಮ್ಮ ಮಂಡಲ ಮಟ್ಟಕ್ಕೆ ಕೊಟ್ಟಿದ್ದಾರೆ। ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ನಾವು ಇವತ್ತು ಈ ಮಾಧ್ಯಮದ ಮೂಲಕ ನಿಮ್ಮ ಮೂಲಕ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ।